ಅಕಾಡೆಮಿ. ಹಾಯ್, ದಿಸ್ ಇಸ್ ಈಶ್ವರ್ ಗಿರಿ. ಲರ್ನ್ ಮೆಂಟಲ್ ಅಬಿಲಿಟಿ ಶಾರ್ಟ್ ಕಟ್ಸ್ ಅಂಡ್ ಟ್ರಿಕ್ಸ್ ವಿತ್ ಮೀ. ಸೊ ನಿಮ್ಗೆಲ್ಲ ಗೊತ್ತಿದೆ, ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಬಿ ಇ ಕಂಪ್ಯೂಟರ್ ಸೈನ್ಸ್. ಸೊ ಟೆಕ್ ಮಹೀಂದ್ರ ಕಂಪ್ನಿಲಿ ವರ್ಕ್ ಮಾಡಿದ್ದೀನಿ, 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಗೇನಾದರೂ ನನ್ನ ಲೈವ್ ಕ್ಲಾಸಸ್ ಅಟೆಂಡ್ ಮಾಡಬೇಕಾದ್ರೆ ದಯವಿಟ್ಟು ರೆಫರಲ್ ಕೋಡ್ SK10 ಅಂತ ಯೂಸ್ ಮಾಡಿ, 10% ಆಫ್ ಸಿಗುತ್ತೆ ನಿಮ್ಗೆ. ಸರಿನಾ? ಓಕೆ. ಸೊ ಇವತ್ತಿನ ನಮ್ಮ ಟಾಪಿಕ್, ಸೊ ಆಲ್ರೆಡಿ ನಾವು ಹಿಂದಿನ ಕ್ಲಾಸಸ್ ಅಲ್ಲೆಲ್ಲ ನಾವು ಸಾರಿ ಫ್ರೆಂಡ್ಸ್ ಸೊ ಹಿಂದಿನ ಕ್ಲಾಸಸ್ ಎಲ್ಲ ನಾವು ಶಾರ್ಟ್ ಕಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ, ಫಾಸ್ಟ್ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನಂಬರ್ ಸೀರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಇವತ್ತಿನ ನಮ್ಮ ಟಾಪಿಕ್ ನಂಬರ್ ಸೀರೀಸ್. ಸೊ ಯಾಕೆ ಅಂತಂದ್ರೆ, ಈ ನಂಬರ್ ಸೀರೀಸ್ ಅಲ್ಲಿ ಹೈ ಲೆವೆಲ್ ಕ್ವಶನ್ಸ್ ಬರ್ತಾ ಇರ್ತವೆ. ಸೊ ಈ ಹೈ ಲೆವೆಲ್ ಕ್ವಶನ್ಸ್ ನ ಹೇಗ್ ಸಾಲ್ವ್ ಮಾಡ್ಬೇಕು, ಸೊ ನನ್ನ ಈ ಫಾಸ್ಟ್ ಕ್ಯಾಲ್ಕುಲೇಷನ್ ಏನಿದಾರೆ ಟ್ರಿಕ್ ನಿಮ್ಗೆ ಹೇಗ್ ಯೂಸ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಪ್ಲಸ್ ನನ್ನ ಲೈವ್ ಕ್ಲಾಸಸ್ ಅಲ್ಲಿ ಪ್ಲಸ್ ಅಲ್ಲಿ ನಾನು ಆಲ್ರೆಡಿ ಇದ್ರ ಬಗ್ಗೆ KPSC ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀನಿ. ನಾನು ಆಲ್ರೆಡಿ ನಂಬರ್ ಸೀರೀಸ್ ಟಾಪಿಕ್ ಕಂಪ್ಲೀಟ್ ಆಗಿದೆ. ಯಾರಾದ್ರೂ ಆಕ್ಚುಲಿ ಈಗ ಯಾರು ರೀಸೆಂಟ್ ಆಗಿ ಜಾಯ್ನ್ ಆಗ್ತಾರೆ, ಎಲ್ಲಾ ನನ್ನ ಕ್ಲಾಸಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ, ನೋಟ್ಸ್ ಅವೈಲೇಬಲ್ ಇರುತ್ತೆ. ಓಕೆ. ಸೊ ನಮ್ದು ಆಕ್ಚುಲಿ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಆಫ್ಟರ್ ಎವ್ರಿ 3 ಕ್ಲಾಸ್ ನಾವು ಡೌಟ್ ಕ್ಲಿಯರಿಂಗ್ ಸೆಷನ್ ಮಾಡ್ತಾ ಇರ್ತೀವಿ. ಸೊ ಎಲ್ಲರಿಗೆ ಏನೇ ಡೌಟ್ ಇದ್ರು ನೀವು ಅಲ್ಲಿ ಕೇಳ್ಬೋದು. ಓಕೆ. ಸೊ ಓಕೆ, ಇವತ್ತು ನಮ್ಮ ಈ ನಂಬರ್ ಸೀರೀಸ್, ಓಕೆ, ಅಂದ್ರೆ ಸಂಖ್ಯಾ ಸರಣಿಗಳು. ಓಕೆ. ಸೊ ಇದು ಸಂಖ್ಯಾ ಸರಣಿಯಲ್ಲಿ ನಾನು ಆಲ್ರೆಡಿ ನನ್ನ ಲೈವ್ ಕ್ಲಾಸಸ್ ಅಲ್ಲಿ ಪ್ಲಸ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇದರಲ್ಲಿ ಯಾವ್ಯಾವ ಟೈಪ್ ಇರುತ್ತೆ? ಅಡಿಷನ್ ಇರುತ್ತೆ. ಓಕೆ, ಅಡಿಷನ್ ಮೇಲೆ ಸೀರೀಸ್ ಇರುತ್ತೆ. ಸಬ್ಸ್ಟ್ರಾಕ್ಷನ್ ಇರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇರುತ್ತೆ. ಓಕೆ, ನೆಕ್ಸ್ಟ್ ಡಿವಿಜನ್ ಮೇಲೆ ಕ್ವಶನ್ಸ್ ಇರ್ತವೆ. ಸರಿ. ಓಕೆ. ಸೊ ನೆಕ್ಸ್ಟ್ ಡಿವಿಜನ್. ಓಕೆ, ಇದನ್ನ ಬಿಟ್ರೆ ಸ್ಕ್ವೇರ್ಸ್ ಮೇಲೆ ಕ್ವಶನ್ಸ್ ಇರ್ತವೆ. ನೆಕ್ಸ್ಟ್ ಕ್ಯೂಬ್ಸ್ ಮೇಲೆ ಇರುತ್ತೆ. ಇದನ್ನ ಬಿಟ್ಟು ನೆಕ್ಸ್ಟ್ ಮಿಕ್ಸ್ಡ್ ಸೀರೀಸ್. ಓಕೆ, ಇದನ್ನ ನಾವು ಆಲ್ಟರ್ನೇಟ್ ಸೀರೀಸ್ ಅಂತೀವಿ, ಆರ್ ಅಪ್ ಡೌನ್ ಸೀರೀಸ್ ಅಂತ ಹೇಳ್ತೀವಿ. ಓಕೆ. ಸೊ ಎಲ್ಲಾ ನಾವು ಬೇಕಾದ್ರೆ SBI ಎಕ್ಸಾಮ್ ಆಗಿರ್ಲಿ, ಹೈ ಲೆವೆಲ್ ಎಕ್ಸಾಮ್ಸ್ ಯಾವುದು, ಸೊ ನಿಮ್ಗೆ SSC ಎಕ್ಸಾಮ್ಸ್ ಆಗಿರ್ಬೋದು, ಇವೆಲ್ಲ ಈ ಸೀರೀಸ್ ಕಂಪಲ್ಸರಿ ಒಂದಿದ್ದೆ. ಸರಿ. ಓಕೆ. ಸೊ ವೆಲ್ಕಮ್ ಎಲ್ಲರಿಗೂ, ಎಲ್ಲರೂ ಜಾಯ್ನ್ ಆಗ್ತಾ ಇದ್ದೀರಿ. ಓಕೆ. ಸೊ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಜನ್, ಸ್ಕ್ವೇರ್ಸ್, ಕ್ಯೂಬ್ಸ್, ಮಿಕ್ಸ್ ಮತ್ತೆ ಮಿಕ್ಸ್ಡ್ ಆರ್ ಆಲ್ಟರ್ನೇಟ್ ಆರ್ ಅಪ್ ಡೌನ್ ಸೀರೀಸ್. ಓಕೆ. ಸೊ ಇವತ್ತಿನ ಕ್ಲಾಸ್ ನೋಡಿ ಫ್ರೆಂಡ್ಸ್, ನಾನು ಆಕ್ಚುಲಿ ಈಗ ನಿಮ್ಗೆ ನಂಬರ್ ಕೊಟ್ರೆ 2, 6, 18, 54. ಸೊ ನೆಕ್ಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ರೆ, ಸೊ ಇದನ್ನ ಹೇಗ್ ಸಾಲ್ವ್ ಮಾಡ್ಬೇಕು? ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿದಾಗ ನನಗೆ ಇದು 2 × 3, 6 ಅನಿಸ್ತಾ ಇದೆ. ಓಕೆ. ನೆಕ್ಸ್ಟ್ 6 × 3, 18 ಅನಿಸ್ತಾ ಇದೆ. ನೆಕ್ಸ್ಟ್ 18 × 3, 54 ಅನಿಸ್ತಾ ಇದೆ. ಸೊ ಇಲ್ಲೆಲ್ಲ × 3, × 3, × 3 ಆದ್ರೆ ನೆಕ್ಸ್ಟ್ ನಾ ಏನ್ ಮಾಡ್ಬೇಕು? × 3 ಮಾಡ್ಬೇಕು. ಓಕೆ. 54 × 3, ನಾನು ಫಾಸ್ಟ್ ಕ್ಯಾಲ್ಕುಲೇಷನ್ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಮೈಂಡ್ ಕಲೆಕ್ಷನ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಹೇಳಿದ್ದೀನಿ. ಸೊ 54 × 3 ಹೀಗೆ 50 × 3, 154 × 3 12 ಅಂದ್ರೆ 162 ಆಗುತ್ತೆ. ಓಕೆ. ಸೊ ಹಾಗೆ ಮತ್ತೆ ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳ್ಬೋದು ನೋಡಿ, 3, 6, 10, 15, 21. ಸೊ ನೆಕ್ಸ್ಟ್ ನಂಬರ್ ಯಾವಾಗ ಬರುತ್ತೆ? ಸೊ ಇದನ್ನ ಹೇಗ್ ಸಾಲ್ವ್ ಮಾಡ್ಬೇಕು? ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಷ್ಟಿದೆ? +3 ಜಾಸ್ತಿ ಆಗಿದೆ, +4 ಜಾಸ್ತಿ ಆಗಿದೆ, +5 ಜಾಸ್ತಿ ಆಗಿದೆ, +6 ಜಾಸ್ತಿ ಆಗಿದೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ 3, 4, 5, 6 ಅಂತಂದ್ರೆ ನೆಕ್ಸ್ಟ್ ಎಷ್ಟು ಜಾಸ್ತಿ ಆಗುತ್ತೆ? 7 ಜಾಸ್ತಿ ಆಗುತ್ತೆ. ಸೊ 7 ಜಾಸ್ತಿ ಆದ್ರೆ ಇದು 28 ಆಗುತ್ತೆ. ಹೀಗೆ ಅಡಿಷನ್ ಮೇಲೆ, ಸಬ್ಸ್ಟ್ರಾಕ್ಷನ್ ಮೇಲೆ, ಮಲ್ಟಿಪ್ಲಿಕೇಶನ್ ಮೇಲೆ, ಡಿವಿಜನ್ ಮೇಲೆ ಎಲ್ಲ ಕ್ವಶನ್ಸ್ ಕೇಳ್ತಾರೆ.
ಓಕೆ, ಈಗ ಫ್ರೆಂಡ್ಸ್ ನಾವು ಒಂದೊಂದೇ ಒಂದೊಂದೇ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೋಡೋಣ ಹೇಗೆ ನೀವು ಸಾಲ್ವ್ ಮಾಡ್ತೀರಾ, ಹೇಗ್ ಟ್ರಿಕ್, ಏನ್ ಸಾಲ್ವ್ ಮಾಡ್ಬೇಕನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಫ್ರೆಂಡ್ಸ್ ಇದನ್ನ ಟ್ರೈ ಮಾಡಿ ನೀವು. ಸೊ ನೋಡಿ ಏನಿದೆ ಇಲ್ಲಿ, 7, 9, 22, 72, 296. ನೆಕ್ಸ್ಟ್ ಏನ್ ಬರಬಹುದು ಅಂತ ಇದೆ. ಓಕೆ, ದೀಪ ಅವ್ರು ಜಾಯ್ನ್ ಆಗಿದ್ದಾರೆ, ಜೀವನ್ ಅವ್ರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್. ಓಕೆ, ಸೊ ಇದನ್ನ ಆನ್ಸರ್ ನೋಡಿ ಏನಿರ್ಬೋದು, ಆನ್ಸರ್ ಹೇಳಿ. ಸೆವೆನ್, ನೈನ್, 22, 72, 296. What will be the next number? Thank you, sir, for teaching number series. Okay. Okay, ನನ್ ಗೊತ್ತಿದೆ ಇದು ಸ್ವಲ್ಪ ಡಿಫಿಕಲ್ಟ್ ಚಾಪ್ಟರ್ ಇರ್ಬೋದು. ಓಕೆ, ಸಲ್ಮಾ ಅವರು ಆಪ್ಷನ್ ಡಿ ಅಂತ ಹೇಳಿದ್ದಾರೆ, 1510. ಓಕೆ, ನಾವು ಚೆಕ್ ಮಾಡೋಣ. ನನ್ನ ಇಂಟೆನ್ಷನ್ ಏನು ಅಂದ್ರೆ, ಸೊ ನಾವೇನು ಮಲ್ಟಿಪ್ಲಿಕೇಶನ್ ಅಡಿಷನ್ ಫಾಸ್ಟ್ ಮಲ್ಟಿಪ್ಲಿಕೇಶನ್ ಫಾಸ್ಟ್ ಅಡಿಷನ್ ನೋಡಿದ್ವಲ್ಲ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಈಗ ನೋಡಿ ಈಗ ಹೇಗ್ ಸಾಲ್ವ್ ಮಾಡ್ಬೇಕು ಆಕ್ಚುಲಿ. ಸೌಮ್ಯ ಅವರು 1490 ಅಂತ ಹೇಳಿದ್ದಾರೆ. ಸೊ ಯಾರಾದ್ರೂ ನಂದು ಇವತ್ತಿನ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರೆ, ಸೊ ನೀವು ಜಸ್ಟ್ ಒಂದು ಫಸ್ಟ್ ಅಂತ ಹಾಕಿ, ಅಥವಾ ಸೆಕೆಂಡ್ ಕ್ಲಾಸ್ ಇದ್ರೆ ಸೆಕೆಂಡ್ ಅಂತ ಹಾಕಿ. ಯಾರಾದ್ರೂ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರೆ, ಅಥವಾ ನನ್ಗೆ ಗೊತ್ತಾಗ್ಲಿ ಯಾರಾದ್ರೂ ಅಟೆಂಡ್ ಆಗ್ತಾ ಇದ್ರೆ, ಸೌಮ್ಯ ಅವರು ಸೆಕೆಂಡ್ ಕ್ಲಾಸ್, ಸೆಕೆಂಡ್ ಫಸ್ಟ್ ಕ್ಲಾಸ್, ಮಾನಸ ಅವರು ಫಸ್ಟ್ ಕ್ಲಾಸ್, ರಮ್ಯ ಅವರು ಸೆಕೆಂಡ್ ಕ್ಲಾಸ್ ಇದೆ. ಓಕೆ, ರೆಡ್ಡಿ ಅವರು ಸೆಕೆಂಡ್ ಕ್ಲಾಸ್, ವಿಭಾ ಫಸ್ಟ್ ಕ್ಲಾಸ್, ಸಚಿನ್ ಫಸ್ಟ್ ಕ್ಲಾಸ್, ನಾಗಾ ಸೆಕೆಂಡ್ ಕ್ಲಾಸ್, ಇನ್ನು ತವರ್ ನನ್ ಫಸ್ಟ್ ಕ್ಲಾಸ್ ಇದೆ, ರಂಜಿತಾ. ಓಕೆ, ಶಿವು. ಓಕೆ, ಸತೀಶ್ ಅವರು. ಓಕೆ, ನಂಬರ್ ಸೀರೀಸ್ ಫಸ್ಟ್ ಕ್ಲಾಸ್. ಓಕೆ, ನಂಬರ್ ಸೀರೀಸ್ ಬಗ್ಗೆ ಅಲ್ಲ, ಇವತ್ತಿನ ದಿನ ನನ್ನ ಕ್ಲಾಸ್ ಇವತ್ತಿನ ದಿನ ನೋಡ್ತಾ ಇದ್ದೀರಿ ಅಂತ. ಓಕೆ, ಕೃಷ್ಣ ಅವರು ಸೆಕೆಂಡ್ ಕ್ಲಾಸ್, ಪವಿತ್ರ ಎಚ್ ಆರ್ ಅವರು ಜಾಯ್ನ್ ಆಗಿದ್ದಾರೆ. ಸರಿ, ಸೊ ನೋಡಿ ಫ್ರೆಂಡ್ಸ್, ಈಗ ಅವನು ಎಂತ ಹೈ ಲೆವೆಲ್ ಕ್ವಶನ್ಸ್ ಕೊಟ್ಟರು ನಾವು ಸಾಲ್ವ್ ಮಾಡಬಹುದು. ಓಕೆ, ಬಟ್ ನಾ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಓಕೆ, ಪ್ರಾಬ್ಲಮ್. ಸೊ ಈಗ ನಾವ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ, ಯಾವತ್ತು ನಾವು ಸ್ಟಾರ್ಟಿಂಗ್ ಇಂದ ಬರಬಾರ್ದು. ಸರಿನಾ, ನಂಬರ್ ಸೀರೀಸ್ ಯಾವತ್ತು ಫಸ್ಟ್ ಎಲ್ಲ ನೋಡಬಾರ್ದು. ಈ 7, 9 ನೋಡಕ್ಕೆ ಹೋಗ್ಬಾರ್ದು. ನೀವು ಯಾವತ್ತು ಲಾಸ್ಟ್ ನಂಬರ್ ನೋಡ್ಬೇಕು. ಸರಿನಾ, ಈ ಲಾಸ್ಟ್ ನಂಬರ್ ನೋಡಿದಾಗ ಇಲ್ಲಿ 70, ಇಲ್ಲಿ 290 ಅನ್ಕೊಳ್ಳಿ. ಈಗ 70, 290 ಅಂತ ನೋಡಿದಾಗ ನೀವು ಕೂಡಿಸ್ಬೇಕು ಅಥವಾ ಗುಣಿಸ್ಬೇಕು. ಓಕೆ, ಕೂಡಿಸ್ಬೇಕು ಅಥವಾ ಗುಣಿಸ್ಬೇಕು. ಈಗ ಹೆಚ್ಚಾಗಿದೆ ಅಂದ್ರೆ ಕೂಡಿಸ್ಬೇಕು ಅಥವಾ ಗುಣಿಸ್ಬೇಕು. ಇಲ್ಲಿ 70 ಮತ್ತು 290 ನೋಡಿದಾಗ ನೀವು ಕೂಡಿಸ್ತೀರಾ ಗುಣಿಸ್ತೀರಾ, ಇಲ್ಲಿ ಇಂಟು ಮಾಡ್ಬೇಕು ನೋಡಿ. ನಂಗೆ ಹೇಳೀಗ ಇಲ್ಲಿ ಅಡಿಷನ್ ಅನಿಸ್ತಾ ಇದೆ, ಮಲ್ಟಿಪ್ಲಿಕೇಶನ್ ಅನಿಸ್ತಾ ಇದೆ ನನಗೆ. ಇಲ್ಲಿ 70 ನೋಡಿ, ಇಲ್ಲಿ 70 ನೋಡಿ, ಇಲ್ಲಿ 296 ನೋಡಿದ್ರೆ ಇದೇನ್ ಅನ್ಸ್ಬೋದು? ಓಕೆ, ಮಲ್ಟಿಪ್ಲಿಕೇಶನ್ ಅನಿಸ್ತಾ ಇದೆನಾ? ನನ್ಗಂತೂ ಇದು ಮಲ್ಟಿಪ್ಲಿಕೇಶನ್ ಅನಿಸ್ತಾ ಇದೆ. ಸೊ ನಾ ಏನ್ ಮಾಡ್ತೀನಿ, ಇದನ್ನ ಇಂಟುನೇ ಇರಬಹುದು ಅಂತ ಜಸ್ಟ್ ಗೆಸ್ ಮಾಡ್ತೀನಿ. ಬೇಕಾದ್ರೆ ಅದ್ರ ಹಿಂದಿನ ನಂಬರ್ ನೋಡಿದ್ರೆ 22, 72 ಇದೆ, 22 2s, 22 3s, ಇದನ್ನ ಇಂಟುನೇ ಅನಿಸ್ತಾ ಇದೆ. ಓಕೆ, ಇಲ್ಲಿ ನೋಡ್ರಿ 9, 2, 18 ಆದ್ರೆ ಸ್ವಲ್ಪ ಜಾಸ್ತಿ, ಇದನ್ನು ಇಂಟುನೇ ಆಗಿರ್ಬೋದ್ರಿ. ಈಗ ಇಷ್ಟೆಲ್ಲ ಇಂಟು ಅಂದ್ರೆ ಇದನ್ನು ಇಂಟುನೇ. ಸರಿನ, ಈಗ ನಾನು ಅಕಸ್ಮಾತ್ ಇಂಟು ಚೆಕ್ ಮಾಡಣ್ರಿ ನೋಡಿ, ಫಸ್ಟ್ ಅಟೆಂಪ್ಟ್ ಚೆಕ್ ಮಾಡೋಣ. ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಬೇರೆ ಮೆಥಡ್ ಇದ್ದೇ ಇದೆ. ಓಕೆ, ಜಸ್ಟ್ ಚೆಕ್ ಮಾಡೋಣ. ಈಗ ನಾನು ಇದು ಎಲ್ಲಾ ಇಲ್ಲಿ ಕೊನೆಗೆ ನನ್ಗೆ ಇಂಟು ಅನಿಸ್ತಾ ಇದೆ ಅಂತಂದ್ರೆ ನೋಡಿ, ಕೊನೆಗೆ ಇಲ್ಲಿ ಇಂಟು ಅನಿಸ್ತಾ ಇದೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂದನು ಇಂಟು ಮಾಡ್ಬೇಕು. ಹಾಗಾದ್ರೆ 7 × 2 ಅಂತಂದ್ರೆ ಇಲ್ಲಿ ನೋಡಿ 7 × 1 = 7. ಆದ್ರೆ ಎಷ್ಟು ಜಾಸ್ತಿ ಇದೆ? 2 ಜಾಸ್ತಿ ಇದೆ. ನೆಕ್ಸ್ಟ್ 9, 2 = 18. ಆದ್ರೆ ಎಷ್ಟು ಜಾಸ್ತಿ ಇದೆ? 4 ಜಾಸ್ತಿ ಇದೆ. ನೆಕ್ಸ್ಟ್ ನೋಡಿ 22, 3 = 66. ಎಷ್ಟು ಜಾಸ್ತಿ ಆಯ್ತು? 6 ಜಾಸ್ತಿ ಆಯ್ತು. ಓಕೆ,
ನೆಕ್ಸ್ಟ್ 74 280, ಹೌದಾ, 74 280, 24 8, ಓಕೆ, ಇದು ಇಂಟು ಫೋರ್ ಅಂತ ನನ್ಗೆ ಗೊತ್ತಾಯ್ತು. ಸೊ 72 into 4 ಅಂತಂದ್ರೆ 70 into 4 280, 2 into 4 8 ಅಂದ್ರೆ 288 ಆಯ್ತು. ಹಾಗಾದ್ರೆ ಇದು ಎಷ್ಟು ಜಾಸ್ತಿ ಆಯ್ತು? 8 ಜಾಸ್ತಿ ಆಯ್ತು. ಓಕೆ, ನನಗೆ ಇಲ್ಲಿ ಗೊತ್ತಾಗಿದ್ದ ಟ್ರಿಕ್ ಏನು, ಇಂಟು 1 into 2 into 3 into 4 ಅಂದ್ರೆ ಇದು ಇಂಟು 5 ಆಗುತ್ತೆ. ಇಲ್ಲಿ ನೋಡಿ, +2 +4 +6 +8 ಅಂದ್ರೆ ಇದು +10 ಆಗುತ್ತೆ. ಸರಿನಾ? ಓಕೆ ಹೇಳಿ, ಇಂಟು 5 ಟ್ರಿಕ್ ಹೇಳಿದ್ನ ನಾನು. 296 half 280 half 16 half 280 half 280 half 140 16 half 8. ಸೊ ಇಂಟು 5 ಅಂತಂದ್ರೆ 10 ಇಡಬೇಕು. ಸರಿನಾ? ಇದ್ರ ಟ್ರಿಕ್ ಇದೇನಾಯ್ತು, 1480. +10 ಮಾಡಿದ್ರೆ ಏನಾಗುತ್ತೆ, 1490 ಆಗುತ್ತೆ. ಸೊ ಆನ್ಸರ್ 1490. ಓಕೆ ಓಕೆ, ಖಾದರ್ ಅವ್ರು ಜಾಯ್ನ್ ಆಗಿದ್ದಾರೆ, ಅರ್ಚನ ಅವ್ರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್. ಈಗ ಓಕೆ, ಸೊ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ ನಾನು, ಇನ್ನೊಂದ್ಸರಿ ಹೇಳ್ತೀನಿ. ನೀವೇನ್ ಮಾಡ್ತೀರಾ ಮಿಸ್ಟೇಕ್ ಅಂದ್ರೆ, ನೀವು ಯಾವತ್ತು ಫಸ್ಟ್ ನೋಡ್ತೀರಾ, ಫಸ್ಟ್ ನೋಡಿದಾಗ ಏನಾಗುತ್ತೆ, ಇದು ನನಗೆ 2 ಡಿಫ್ರೆನ್ಸ್ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಇದು 13 ಅನ್ಸುತ್ತೆ, ಇಲ್ಲಿ ನೋಡಿದ್ರೆ ಇದು ಯಾಕೋ ನನಗೆ 50 ಅನಿಸುತ್ತೆ. ನೀವು ಹಿಂಗ್ ಬರಬಾರ್ದು, ಯಾವತ್ತು ಲಾಸ್ಟ್ ನಂಬರ್ ನೋಡ್ಬೇಕು. ಓಕೆ, ಇಲ್ಲಿ ಲಾಸ್ಟ್ ನಂಬರ್ ನೋಡಿದಾಗ ಇಲ್ಲಿ 70 ಇದೆ, ಇಲ್ಲಿ 290 ಇದೆ. 70 ಟೇಬಲ್ ಅಲ್ಲಿ ನೋಡಿದ್ರೆ 7 1 7 7 2 14 7 3 21, 7 4 28. ಓಕೆ ಓಕೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 7 4 into 5 ಟ್ರಿಕ್ ಆಲ್ರೆಡಿ ಹೇಳಿದ್ದೀನಿ, ಆದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಓಕೆ, ಸೊ 7 4 28. ಓಕೆ, ಬಟ್ ಇಲ್ಲಿ 29 ಇದೆ. ಓಕೆ, ನೋಡೋಣ. ಸೊ ನನಗೆ ಏನ್ ಅನಿಸ್ತಾ ಇದೆ, ಇದು ಇಂಟು ಆಗಿದೆ. ಇಂಟು ಎಷ್ಟಾಗಿದೆ, ಇಂಟು ಎಷ್ಟಾಗಿದೆ, 4 ಆಗಿದೆ. ಸರಿನಾ? ಇಂಟು 4 ಆಗಿದೆ. ನಾನು ಹಂಗೆ ಹಿಂದೆ ಹೋದ್ರೆ 22 3, ಇದೆಷ್ಟಾಯ್ತು, ಇಂಟು 3. ಹಿಂಗೆ ಹೋಗೋಣ, ಇಂಟು ಇಂಟು ಮಾಡ್ಕೊಂಡ್ ಬರ್ತೀನಿ. ಈಗ ಇಲ್ಲಿ ನೋಡಿ, ಇಂಟು 1, ಈಗ ಎಲ್ಲಾದು ಇಂಟು ಅಂದ್ರೆ ಇದು ಇಂಟು 1, 7 into 1 ಮಾಡಿದ್ರೆ 7 + 2, 2 ಜಾಸ್ತಿ ಆಗಿದೆ. ನೆಕ್ಸ್ಟ್ 9 2 18, ಎಷ್ಟ್ ಜಾಸ್ತಿ ಆಯ್ತು, 4 ಜಾಸ್ತಿ ಆಯ್ತು. 22 3 66, ಎಷ್ಟ್ ಜಾಸ್ತಿ ಆಯ್ತು, 6 ಜಾಸ್ತಿ ಆಯ್ತು. 72 4 ಎಷ್ಟು, 74 280, 24 8, ಎಷ್ಟಾಯ್ತು, 288. ಇನ್ನು 96 ಆಗ್ಬೇಕಾದ್ರೆ 8 ಜಾಸ್ತಿ ಆಯ್ತು. ಸೊ ಇಲ್ಲಿಂದ ಆಬ್ಸರ್ವ್ ನೋಡಿ, ಇಂಟು 1 into 2 into 3 into 4 into 5. ನೆಕ್ಸ್ಟ್ +2 +4 +6 +8 +10 ಆಗುತ್ತೆ. ಸೊ ಇಂಟು 5 + 10 ಮಾಡಬೇಕು. ಓಕೆ, ಇಂಟು 5 + 10 ಮಾಡಿದಾಗ ಏನಾಗುತ್ತೆ, 1480 + 10 1490 ಆಗುತ್ತೆ. ಓಕೆ ಹೇಳಿ, ಈಗ ನನ್ ಕಮೆಂಟ್ ಮಾಡಿ, ನಾವು ನಂಬರ್ಸ್ ಇದನ್ನ ಸ್ಟಾರ್ಟ್ ಮಾಡ್ಬೇಕಾಗಿದ್ದು ಫಸ್ಟ್ ಇಂದನೋ ಲಾಸ್ಟ್ ಇಂದ ಅಂತ ಹೇಳಿ. ಫಸ್ಟ್ ಆರ್ ಲಾಸ್ಟ್ ಹೇಗ್ ಸ್ಟಾರ್ಟ್ ಮಾಡ್ಬೇಕು ನಂಬರ್ಸ್ ಇದನ್ನ ಕಮೆಂಟ್ ಮಾಡಿ, ಫಸ್ಟ್ ಆರ್ ಲಾಸ್ಟ್. ಓಕೆ, ವೆರಿ ಗುಡ್. ಲಾಸ್ಟ್ ಇಂದ ಯಾಕೆ ಮಾಡ್ಬೇಕು ಅಂತಂದ್ರೆ, ನನ್ಗೆ ನಾನು ಸ್ಟಾರ್ಟಿಂಗ್ ಇಂದ ++ ಮಾಡ್ಕೊಂಡು ಹೋಗ್ಬೋದ್ರಿ, ಲಾಸ್ಟ್ ಅಲ್ಲಿ ಸಡನ್ ಆಗಿ ಜಂಪ್ ಆಗಿರುತ್ತೆ, ಇಂಟು ಆಗಿರುತ್ತೆ. ಹೌದಾ? ನೀವು ಸ್ಟಾರ್ಟಿಂಗ್ ಇಂದ ಪ್ಲಸ್ ಮಾಡ್ಕೊಳ್ತೀರಿ, ಬಟ್ ಲಾಸ್ಟ್ ಅಲ್ಲಿ ಇಂಟು ಆಗಿರುತ್ತೆ, ನೀವು ತಪ್ಪು ಮಾಡ್ತೀರಿ. ಅದಕ್ಕೆ ಲಾಸ್ಟ್ ಅಲ್ಲಿ ನೋಡ್ಬೇಕು, ಲಾಸ್ಟ್ ಅಲ್ಲಿ ಏನಾದ್ರೂ ಡಿಫ್ರೆನ್ಸ್ ಕಡಿಮೆ ಇತ್ತು, ಅದ್ರ ಹಿಂದ್ ನೋಡ್ಬೇಕು, ಡಿಫ್ರೆನ್ಸ್ ಕಡಿಮೆ ಇತ್ತು, ಅವಾಗ ಅದು ಅಡಿಷನ್. ಡಿಫ್ರೆನ್ಸ್ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ಅದು ಮಲ್ಟಿಪ್ಲಿಕೇಶನ್. ಓಕೆ, ಸೊ ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇದನ್ನ ಹೇಳಿ ಫ್ರೆಂಡ್ಸ್, ಟ್ರೈ ಮಾಡಿ. +7 20 46 98, ಹಾ ಕರೆಕ್ಟ್, 202. ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ಓಕೆ, ಮೇಘ್ನ, ಕವಿತಾ ಮಾಳಗಿ, ಸೌಮ್ಯ, ನಾಗವೇಣಿ ರೆಡ್ಡಿ, ಈರಮ್ಮ ಮೇಟಿ, ಖಾದರ್ ವಾಷ, ಶಿವು, ಗೀತಾ ಮಿಸ್ಟೇಕ್ ಇದೆ, ರೆಡ್ಡಿ ಕರೆಕ್ಟ್ ಇದೆ, ಜೀವನ್ ಕರೆಕ್ಟ್ ಇದೆ, ಸಾಗರ್ ಕರೆಕ್ಟ್ ಇದೆ. ಓಕೆ, ಸರಿ 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 ಸರಿ. ಓಕೆ
ಸರಿ, ಬಿ ಎನ್ ಅವ್ರು ಜಾಯ್ನ್ ಆಗಿದ್ದಾರೆ. ಓಕೆ ಸರಿ, ಈಗ ಏನ್ ಮಾಡ್ಬೇಕು, ಲಾಸ್ಟ್ ಎರಡ್ ನಂಬರ್ ನೋಡ್ಬೇಕು. ಇದು ನೋಡಿ 98, ಇದು 200. ಆದ್ರೆ ನನಗೇನೋ ಇಲ್ಲಿ ಇಂಟುನೇ ಅನಿಸ್ತದೆ, ಆದ್ರೆ ಇಲ್ಲಿ ಚೆಕ್ ಮಾಡಿ 46 90, ಇಲ್ಲಿ ಇಂಟುನೇ ಅನಿಸ್ತದೆ, ಇಲ್ಲಿ ಚೆಕ್ ಮಾಡಿ ಇಲ್ಲಿ ಇಂಟುನೇ ಅನಿಸ್ತದೆ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಇಂಟು ಅನಿಸ್ತದೆ. ಓಕೆ, ಎಷ್ಟು 7 × 2 = 14, ಎಷ್ಟು ಜಾಸ್ತಿ ಆಯ್ತು 6. ಇಲ್ಲಿ ನೋಡಿ 22 × 40, ಎಷ್ಟು ಜಾಸ್ತಿ ಆಯ್ತು 6. ಇಲ್ಲಿ ನೋಡಿ 46 2 ಎಷ್ಟು, 42 6 2 ಎಷ್ಟು, 92 42 80, 6 2 12 92 92 + ಎಷ್ಟಾಯ್ತು 6. ಇಲ್ಲಿ ನೋಡಿ 8 2 + 6, ಸೊ ಎಲ್ಲದು 8 2 + 6 ಅಂತಂದ್ರೆ 200 × 2 202 × 2 ಅಂದ್ರೆ 404 + 6 ಅಂತಂದ್ರೆ 410 ಆಯ್ತು. ಸೊ ಆನ್ಸರ್ ಏನಾಗುತ್ತೆ, ಇದು 410 ಆಗುತ್ತೆ. ಓಕೆ, ವೆರಿ ಗುಡ್. ಸೊ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನೀವು ಕೇಳಿ, ನಾನು ನೆಕ್ಸ್ಟ್ ಮತ್ತೆ ಹೇಳ್ತೀನಿ. ಓಕೆ ಓಕೆ, ಇದನ್ನು ಸಾಲ್ವ್ ಮಾಡಿ ಫ್ರೆಂಡ್ಸ್. ಥರ್ಟೀನ್ 20 39 78 145, ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ಓಕೆ ಮೇಘನ 248. ಓಕೆ ನೋಡೋಣ. ಓಕೆ ಮಾನ್ಸ 248. ಓಕೆ ಸರಿ, ವೆರಿ ಗುಡ್. ಈಗ ನೋಡಿ ಲಾಸ್ಟ್ ಟೂ ನಂಬರ್ ನೋಡ್ಬೇಕು. ಇಲ್ಲಿ ನೋಡಿ ಲಾಸ್ಟ್ ಟೂ ನಂಬರ್ ನೋಡಿದಾಗ ಏನ್ ಅನಿಸ್ತಾ ಇದೆ, ಇಲ್ಲಿ 70 ಇದೆ 140 ಇದೆ. ಓಕೆ, ಏನ್ ಆಗಿರ್ಬೋದು, ಇಂಟು ಅನಿಸ್ತಾ ಇದೆನಾ, ಇಂಟು ಅನಿಸ್ತಾ ಇದೆನಾ? ಓಕೆ, ಇಂಟು ಆದ್ರೆ 78 2 156. ಇಲ್ಲಿ ನೋಡಿ ಇಂಟು 39 2 78, ಎಕ್ಸಾಕ್ಟ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ 22 40, ಒಂದ್ ಕಡಿಮೆ ಆಯ್ತು. ಇಲ್ಲಿ 13 2 26. ಓಕೆ, ಆಕ್ಚುಲಿ ಇದು ಡಿಫ್ರೆನ್ಸ್ ಅಂತೂ ಅನಿಸ್ತಾ ಇಲ್ಲ, ಅಲ್ಲ ನನ್ ಮಲ್ಟಿಪ್ಲಿಕೇಶನ್ ಅನಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಇಂಟು 2 ಆಗಿ 156 ಆಗ್ತಾ ಇದೆ, ಬಟ್ 11 ಕಡಿಮೆ ಇದೆ. ಇಲ್ಲಿ ಏನು ಕಡಿಮೆ ಇಲ್ಲ, ಇಲ್ಲಿ 20 39 ಕಡಿಮೆ ಇದೆ. ಸೊ ಏನಾಗಿರುತ್ತೆ, ಇದು ಡಿಫ್ರೆನ್ಸ್ ಆಗಿರುತ್ತೆ. ಇಲ್ಲಿ 7 ಕಡಿಮೆ ಇದೆ. ಓಕೆ, 7 ಹೆಚ್ಚಾಯ್ತು. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು ಅಬ್ಸರ್ವ್ ಮಾಡಿ, ಇಲ್ಲಿ 19 ಜಾಸ್ತಿ ಆಯ್ತು. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು, 39 ಜಾಸ್ತಿ ಆಯ್ತು. ಇಲ್ಲಿ 78 145 ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ನೀವೇನ್ ಮಾಡಿ, 78 148 ಎಷ್ಟು ಡಿಫ್ರೆನ್ಸು, 70 140 ಎಷ್ಟು, 70 ಡಿಫ್ರೆನ್ಸು. ಈ 78 148 ಇದ್ದಿದ್ರೆ 70 ಡಿಫ್ರೆನ್ಸ್ ಬರ್ತಿತ್ತು, ಹೌದಾ? 70 ಡಿಫ್ರೆನ್ಸ್ ಬರ್ತಿತ್ತು. ಬಟ್ ಇಲ್ಲಿರೋದು 145, ಅಂದ್ರೆ 3 ಕಡಿಮೆ ಇದೆ, ಸರಿನಾ? ಹಾಗಾದ್ರೆ 70 ರಲ್ಲಿ 3 ಕಡಿಮೆ ಆಗ್ತು ಅಂದ್ರೆ ಎಷ್ಟು, ಎಷ್ಟು 67 ಡಿಫ್ರೆನ್ಸ್ ಇದೆ, ಸರಿನಾ? 78 148 ಇದ್ದಿದ್ರೆ 70 ಆಗ್ತಿತ್ತು. ಓಕೆ, ಈಗ ನೆಕ್ಸ್ಟ್ ನೋಡ್ಬೇಕು. ಮತ್ತೆ ಏನಾದ್ರೂ ಇಲ್ಲಿ ಏನಾದ್ರು ಲಾಜಿಕ್ ಗೊತ್ತಾಯ್ತ, 7 19 39 ಇಲ್ಲ. ಮತ್ತೇನ್ ಮಾಡಿ, ಮತ್ತೆ ಡಿಫ್ರೆನ್ಸ್ ತಗೊಳ್ಳಿ. ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಎಷ್ಟು, ಇದು 12. ಇದಕ್ಕೂ ಇದಕ್ಕೆ ಡಿಫ್ರೆನ್ಸು ನೋಡಿ, ಅಬ್ಸರ್ವ್ ಮಾಡಿ 20. ಇದಕ್ಕೂ ಇದಕ್ಕೂ 39 69 ಇದ್ರೆ 30. ಇನ್ನೆರಡು ಕಡಿಮೆ ಇದೆ, 28. ನೋಡ್ರಿ, ಲಾಜಿಕ್ ಗೊತ್ತಾಯ್ತು. 12 8 ಜಾಸ್ತಿ ಆಯ್ತಾ, 28, ಮತ್ತೆ 8 ಜಾಸ್ತಿ ಆಯ್ತಾ. ನೆಕ್ಸ್ಟ್ ಮತ್ತೆ ಎಷ್ಟು ಜಾಸ್ತಿ ಆಗ್ಬೇಕು, 8. ನೋಡಿ, ಇಲ್ಲಿಂದ ಇಲ್ಲಿ 8 ಜಾಸ್ತಿ ಆಯ್ತು, ಇಲ್ಲಿ 8 ಜಾಸ್ತಿ ಆಯ್ತು. ಇಲ್ಲಿ 8 ಜಾಸ್ತಿ ಆದ್ರೆ ಎಷ್ಟಾಗುತ್ತೆ, 36 ಆಗುತ್ತೆ. ಹಾಗಾದ್ರೆ 67 36 ಹೆಚ್ಚಾದ್ರೆ, 67 30 ಹೆಚ್ಚು ಮಾಡಿ 97, 97 6 ಹೆಚ್ಚು ಮಾಡಿ 103. ಹಾಗಾದ್ರೆ 145 103 ಹೆಚ್ಚು ಮಾಡಿದ್ರೆ 248 ಆಗುತ್ತೆ. ಸೊ ಆನ್ಸರ್ 248. ಓಕೆ, ಸೊ ವೆರಿ ಗುಡ್, 248. ಓಕೆ ಸರಿ, ಹೇಗ್ ಗೊತ್ತಾಯ್ತು ನನಗೆ, ನಾನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ಓಕೆ, ಸಲ್ ಮಾಡಿ ಅಂಡರ್ಸ್ಟ್ಯಾಂಡ್.
ನೋಡಿ ಏನ್ ಮಾಡ್ಬೇಕು ನಾವು. ಸೊ ನೋಡಿ ಆಕ್ಚುಲಿ ಸ್ವಲ್ಪ ಹೈ ಲೆವೆಲ್ ಇದೆ, ಅರ್ಥ ಮಾಡ್ಕೋಬೇಕೇನು. ಈಗ ನಾನು 78 145 ಇದೆ, ಓಕೆ 78 ಇಲ್ಲಿ 145 ಇದೆ. ಸೊ 78 145 8 2 ಮಾಡಿದ್ರೆ 156 ಆಗತ್ತೆ. ಓಕೆ, ನೀವು ಲಾಸ್ಟ್ ನನ್ನ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಾನು 156 ಹೇಗಾಗುತ್ತೆ ಅಂತ ಗೊತ್ತಿರುತ್ತೆ, ಮಲ್ಟಿಪ್ಲಿಕೇಶನ್ ಟ್ರಿಕ್. ಓಕೆ, ರಿಪೀಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ 78 ಇದೆ, ಇಲ್ಲಿ 145 ಇದೆ. ಓಕೆ, 78 145 ನೀವೇನಾದ್ರು ಇಂಟು ಮಾಡಿದ್ರೆ 156 ಆಗುತ್ತೆ. ಆಮೇಲೆ ಎಷ್ಟು ಕಡಿಮೆ ಇದೆ, 11 ಕಡಿಮೆ ಇದೆ. ಇಲ್ಲಿ ನೋಡ್ರಿ 39 2 78, ಇಲ್ಲಿ ನೋಡಿ 22 40, ಇಲ್ಲಿ 1 ಕಡಿಮೆ ಇದೆ, ಇಲ್ಲಿ ಎಕ್ಸಾಕ್ಟ್ಲಿ ಇಂಟು 2 ಇದೆ. ಇಲ್ಲಿ ನೋಡ್ರಿ 13 7 26, 6 ಕಡಿಮೆ ಆಯ್ತು. ಓಕೆ ಸರಿ, ಸಿ ಹಿಯರ್ ದೇರ್ ಇಸ್ ಅ ಡಿಫ್ರೆನ್ಸ್. ದಿಸ್ ಇಸ್ 78, ದಿಸ್ ಇಸ್ 145. ಓಕೆ, ಇಫ್ ಯು ಮಲ್ಟಿಪ್ಲೈ ವಿತ್ 2, ಓಕೆ, ಯು ವಿಲ್ ಗೆಟ್ ಆನ್ಸರ್ 156. ಓಕೆ, ಬಟ್ ಹಿಯರ್ ಇಟ್ ಈಸ್ 145, ಸೊ ಅಗೇನ್ ಇಟ್ ಈಸ್ ಡಿಫ್ರೆನ್ಸ್ ಇಸ್ 11. ಓಕೆ, ನೌ ಚೆಕ್ ದೀಸ್ ನಂಬರ್ಸ್. ಓಕೆ, ಇಫ್ ಯು ಮಲ್ಟಿಪ್ಲೈ ಬೈ 2, ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ 78. ಓಕೆ, ದಿಸ್ ಇಸ್ ಎಕ್ಸಾಕ್ಟ್ಲಿ 78. ಹಿಯರ್ ಇಟ್ ಈಸ್ ದ ಡಿಫ್ರೆನ್ಸ್, ಇಟ್ ಈಸ್ ಮಲ್ಟಿಪ್ಲಿಕೇಶನ್ ಬೈ 2 ಅಂಡ್ ಡಿಫ್ರೆನ್ಸ್ ಇಸ್ 11. ಹಿಯರ್ ಇಟ್ ಈಸ್ ಎಕ್ಸಾಕ್ಟ್ಲಿ ಬೈ into 2, here it is into 2 but minus 1, again here it is into 2 but minus 6, so it is not multiplication, it is just difference, so take the difference. ನೋಡಿ ನೀವು ಚೆಕ್ ಮಾಡ್ತಾ ಇದ್ದೀರಿ ಮಲ್ಟಿಪ್ಲಿಕೇಶನ್ ಒಂದಕ್ಕೊಂದು ಲಾಜಿಕ್ಕೇ ಇಲ್ಲ. ಇಲ್ಲಿ ಸಡನ್ ಆಗಿ ಇಂಟು 2 ಮಾಡಿದ್ರೆ 11 ಕಡಿಮೆ ಆಯ್ತು, ಇಲ್ಲಿ ಏನು ಕಡಿಮೆನೇ ಆಗಿಲ್ಲ, ಇಲ್ಲಿ 1 ಕಡಿಮೆ ಆಯ್ತು, ಇಲ್ಲಿ 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 1 ಕಡಿಮೆ ಆಯ್ತು. ಓಕೆ, ಇಲ್ಲೇನಾಗುತ್ತೆ 7 ಕಡಿಮೆ, ಇಲ್ಲಿ 6 ಕಡಿಮೆ ಆಯ್ತು. ಸೊ ಅದಕ್ಕೆ ಏನ್ ಮಾಡಿ ಬಿಟ್ಬಿಡಿ, ಇದನ್ನ ಏನ್ ಮಾಡ್ರಿ ಡಿಫ್ರೆನ್ಸ್ ತಗೊಳ್ಳಿ. 13 ಮತ್ತೆ 20 ಎಷ್ಟು ಡಿಫ್ರೆನ್ಸ್ ಇದೆ, 7 ಇದೆ. ಓಕೆ ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 20 and 39, ಇಟ್ ಈಸ್ 19. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 39 and 78, ಇಟ್ ಈಸ್ 39. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 78 145, ಇಟ್ ಈಸ್ 67. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 140, ಓಕೆ ಓಕೆ, ನೆಕ್ಸ್ಟ್ ಇಟ್ ಈಸ್ 67 ಅಲ್ಲ. ಓಕೆ, ಲಾಜಿಕ್ ಗೊತ್ತಾಗ್ಲಿಲ್ಲ, ಈಗ ನನಗೆ ಲಾಜಿಕ್ ಗೊತ್ತಾಗ್ಲಿಲ್ಲ, ಅವಾಗ ಏನ್ ಮಾಡ್ಬೇಕು, ಮತ್ತೊಂದ್ಸದ ಡಿಫ್ರೆನ್ಸ್ ತಗೋಬೇಕು. ನೋಡಿ ಡಿಫ್ರೆನ್ಸ್ ಬಿಟ್ವೀನ್ 7 and 19, ಇಟ್ ಈಸ್ 12. ಡಿಫ್ರೆನ್ಸ್ ಬಿಟ್ವೀನ್ 99 39, ಇಟ್ ಈಸ್ 20. ಡಿಫ್ರೆನ್ಸ್ ಬಿಟ್ವೀನ್ 39 and 69, ಇಟ್ ಈಸ್ 28. ಓಕೆ, ಡಿಫ್ರೆನ್ಸ್ ಬಿಟ್ವೀನ್, ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ಲಸ್ 8 28 + 8, ಇಟ್ ಈಸ್ 36 ಆಯ್ತಾ, 36. ಓಕೆ, 36. ಓಕೆ, ಯು ಆಡ್ 36 to 67, ಇಟ್ ವಿಲ್ ಬಿ 103. ಓಕೆ, ಸೊ ವಾಟ್ ವಿಲ್ ಬಿ ದ ಡಿಫ್ರೆನ್ಸ್ ಬಿಟ್ವೀನ್ 145 ಅಂಡ್ ನೆಕ್ಸ್ಟ್ ನಂಬರ್, ಇಟ್ ಈಸ್ 103. ಓಕೆ, ಆಡ್ ದಿಸ್ 103 to 145, ಯು ವಿಲ್ ಗೆಟ್ 248. ಸರಿನಾ, 248 ಸರಿನಾ. ಓಕೆ, ನೀವೇನು ವರಿ ಮಾಡ್ಕೋಬೇಡಿ, ನೆಕ್ಸ್ಟ್ ಕ್ವಶನ್ಸ್ ಹೋಗ್ತಾ ಆಕ್ಚುಲಿ ಇದು ಹೈ ಲೆವೆಲ್ ಇದೆ. ಓಕೆ, ಹೈ ಲೆವೆಲ್ ಕ್ವಶನ್ಸ್ ಇದಾವೆ, ನಾನು ಬೇಕಂತಾನೆ ಹೈ ಲೆವೆಲ್ ಕ್ವಶನ್ಸ್ ತಗೊಂಡಿದ್ದೀನಿ. ಸೊ ನೋಡಿ, ಯಾರು ನನ್ನ ಫಸ್ಟ್ ಕ್ಲಾಸ್ ಇಂದ ಅಟೆಂಡ್ ಮಾಡಿದಿರಿ, ನಿಮ್ಗೆ ಅಡಿಷನ್ ಮಲ್ಟಿಪ್ಲಿಕೇಶನ್ ತನಿಖ್ ತಾನೆ ಫಾಸ್ಟ್ ಆಗಿರುತ್ತೆ. ಓಕೆ ಸರಿನಾ, ಫೈನ್ ಸರ್. ಓಕೆ ಓಕೆ, ಟೇಕ್ ದ ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡಿ, 14 12, ಸರ್ ಹೌ ಟು ಸಿ ಯುವರ್ ಪ್ರೀವಿಯಸ್ ಕ್ಲಾಸ್ ವಿಡಿಯೋ, ಇಸ್ ದಿಸ್ ಯುವರ್ ಫಸ್ಟ್ ಕ್ಲಾಸ್? ಸೆಕೆಂಡ್ ಕ್ಲಾಸ್. ಓಕೆ, ಯು ಹ್ಯಾವ್ ಸೀನ್ ದಟ್ ಸ್ಕ್ವೇರ್ ರೂಟ್ ವಿಡಿಯೋಸ್ ರೈಟ್? ಹ್ಯಾವ್ ಯು ಸೀನ್ ಯೆಸ್ಟರ್ಡೇಸ್ ವಿಡಿಯೋಸ್? ನೋ. ಓಕೆ, ನೋ ಪ್ರಾಬ್ಲಮ್. ಯು ಸರ್ಚ್ ಮೈ ನೇಮ್ ಇನ್ ದ ಸರ್ಚ್ ಬಾಕ್, ಯು ವಿಲ್ ಗೆಟ್ ಈಶ್ವರ್ ಗಿರಿ, ಸರ್ಚ್ ಈಶ್ವರ್ ಗಿರಿ. ಓಕೆ, ದೇರ್ ಯು ವಿಲ್ ಗೆಟ್ ಸ್ಪೆಷಲ್ ಕ್ಲಾಸ್ ಆಪ್ಷನ್. ಓಕೆ, ಸ್ಪೆಷಲ್ ಕ್ಲಾಸ್ ಆಪ್ಷನ್, ಯು ಕ್ಲಿಕ್ ಆನ್ ದಟ್, ಯು ವಿಲ್ ಗೆಟ್ ಮೈ ಪ್ರೀವಿಯಸ್ ಕ್ಲಾಸಸ್. ಐ ಜಸ್ಟ್ ಸೀನ್ ಮಲ್ಟಿಪ್ಲಿಕೇಶನ್. ಓಕೆ ಸರಿ ಸರಿ. ಓಕೆ ಓಕೆ, 14 12 21 59 231
1149, what is the next number? Okay, so start with last two number. It is 200, it is 1000. 200, it is 1000, and it is into only. It is definitely multiplication. Here it is 5900, nearly it is 60, it is 230. It is also into 20 and 59. Okay, 20 into 60, 20, it is also 3. I can tell easily that it is into 3. 21 into 3. Okay, check here, it is 12 into 2. Okay, check here, it is 14 into 1, but minus 2. 12 into 2 minus 3. Next, 21 into 3 to 63 minus 4. Okay, you directly jump here. Okay, you directly jump here. Notice into 1, into 2, into 3, into 4, into 5, into 6. Next, minus 2, minus 3, minus 4, minus 5, minus 6, minus 7. So now, okay, now my calculation here is there. Okay, 1100 into 6600. 49 into 6, 50 into 6, minus 6. 50 into 6, it is 300, minus 6, 294. Okay, next E minus 7 in idala, E minus 7 I'll told it. Okay, minus 7. 6600, 200, 6800, 94, minus 7. Minus 4, minus 3. Okay, it is 6887. So answer 6887. Okay, very good. Answer 6887. Okay, so heg start madbeku. Start heg madbeku nodi. Last two number nodbeku. Okay, last two number nodbeku. ಲಾಸ್ಟ್ ಟೂ ನಂಬರ್ ನೋಡ್ಬೇಕು. 200 ಇಂದ 1100 ಅಂದ್ರೆ ಇದು ಇಂಟು ಆಗ್ತಾ ಇದೆ. ಇಲ್ಲಿಂದ 60 ಇಂದ 230 ಇದು ಇಂಟು ಆಗ್ತಾ ಇದೆ. 20 ಟು 60 ಇದನ್ನು ಇಂಟು ಆಗ್ತಾ ಇದೆ. 12 ಇಂಟು 2 ಇದನ್ನು ಇಂಟು. ಹಾಗಾದ್ರೆ ಎಲ್ಲ ಇಂಟು ಅಂದ್ರೆ ಇಲ್ಲಿಂದ ಇಂಟು ಇಂದ ಸ್ಟಾರ್ಟ್ ಮಾಡಿ ಸರ್. ಅದು ಬಟ್ ಪ್ಲಸ್ ಟೂ ಅದು ಮೈನಸ್ ಟೂ ಅನ್ಸ್ತಾ ಇದೆ. ನೀವೇನಿಲ್ಲ, ಲಾಸ್ಟ್ ಅಲ್ಲಿ ಅದು ಇಂಟು ಇದ್ರೆ ಇಲ್ಲಿನೂ ಇಂಟುನೇ ಮಾಡ್ಬೇಕು. ಓಕೆ, ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮ್ಗೆ ಇಂಟು ಡಿಫ್ರೆನ್ಸ್ ಅಲ್ಲಿ ಏನು ವ್ಯತ್ಯಾಸ ಅನ್ಸಲ್ಲ. ಬಟ್ ನೋಡಿ ಇಲ್ಲಿ ನೋಡಿ, ಇಂಟು ಒನ್ ಮಾಡಿ, ಇದು ಇಂಟು ಟೂ, ಇಂಟು ತ್ರೀ, ನೆಕ್ಸ್ಟ್ ಇಂಟು ಫೋರ್. ಇಲ್ಲಿ ಬೇಡ, ಯಾಕೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಯಾಕೆ ತಗೊಳ್ಳಿ ನಾನು ಹೇಳಿ, ನನ್ಗೆ ಬೇಕಾಗಿದ್ದು ಲಾಸ್ಟ್ ಅಲ್ಲ ನೋಡಿ. ಆಮೇಲೆ ಏನು ಇಲ್ಲಿ 14, ಓಕೆ 14 ಮಂಜ 14 ಮೈನಸ್ ಟೂ, 12 ಇಂಟು ಟೂ 24 ಮೈನಸ್ ತ್ರೀ, 21 ಇಂಟು ತ್ರೀ ಮೈನಸ್ ಫೋರ್. ಓಕೆ, ಸೊ ಹಾಗಾದ್ರೆ ಇಟ್ ಈಸ್ ಇಂಟು ಒನ್, ಇಂಟು ಟೂ, ಇಂಟು ತ್ರೀ, ಇಂಟು ಫೋರ್, ಇಂಟು ಫೈವ್, ನೆಕ್ಸ್ಟ್ ನೆಕ್ಸ್ಟ್ ಇಟ್ ಈಸ್ ಇಂಟು ಸಿಕ್ಸ್. ಓಕೆ, ನೆಕ್ಸ್ಟ್ ಮೈನಸ್ ಟೂ, ಮೈನಸ್ ತ್ರೀ, ಮೈನಸ್ ಫೋರ್, ಮೈನಸ್ ಫೈವ್, ಮೈನಸ್ ಸಿಕ್ಸ್, ನೆಕ್ಸ್ಟ್ ಮೈನಸ್ ಸೆವೆನ್. ಓಕೆ, ಫಾಸ್ಟ್ ಕ್ಯಾಲ್ಕುಲೇಷನ್ ಹೇಳಿದ್ದೇನೆ ನೋಡಿ. 1100 ಇದೆ, 1100 ಇಂಟು ಸಿಕ್ಸ್ ಎಷ್ಟಾಯ್ತು? 6600. 49 ಏನ್ ಮಾಡಿ, 50 ಮೈನಸ್ ಒನ್ ಮಾಡಿ. ಓಕೆ, 49 ಇಂಟು ಸಿಕ್ಸ್ ಅಂದ್ರೆ 50 ಇಂಟು ಸಿಕ್ಸ್ 300 ಮೈನಸ್ ಸಿಕ್ಸ್ 294. ಫ್ರೆಂಡ್ಸ್, ಇದನ್ನ ಫಾಸ್ಟ್ ಕ್ಯಾಲ್ಕುಲೇಷನ್ ಹೇಳ್ಕೊಟ್ಟಿದ್ನೋ ಇಲ್ಲ ನಾನು, ಇಂಟು ಹೇಗ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ನೆನ್ಪಿದ? 49 ನ ಹೇಗ್ ಸ್ಪ್ಲಿಟ್ ಮಾಡ್ಬೇಕು ಅಂತ ಹೇಳಿದ್ದೆ. 49 ಇಂಟು ಸಿಕ್ಸ್ ಅಂದ್ರೆ 50 ಇಂಟು ಸಿಕ್ಸ್ ಮೈನಸ್ ಸಿಕ್ಸ್. ಓಕೆ ನೋಡಿ, ಇಲ್ಲಿ ಮೈನಸ್ ಸೆವೆನ್ ಇದೆ. 6600 294 ಅಂದ್ರೆ 6894 ಆಗುತ್ತೆ. ಆಮೇಲೆ ಮೈನಸ್ ಸೆವೆನ್ ಮಾಡಿ 6887 ಆಗುತ್ತೆ. ಓಕೆ ಸರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದನ್ನ ಟ್ರೈ ಮಾಡಿ. ನೋಡಿ, 1521 39 77 143. ವೆಲ್ಕಮ್ ಪ್ರಸಾದ್.
ಓಕೆ 243 ಅಂತ ಹೇಳ್ತಾ ಇದ್ದೀರಾ. ಓಕೆ ಲಾಸ್ಟ್ ಟೂ ನಂಬರ್ ಚೆಕ್ ಮಾಡಿ 77 ಇಂಟು ಮಾಡ್ಬೋದಾ? ಇಂಟು ಮಾಡಿದ್ರೆ 72 140, 70 into 2 140, 7 into 2 140, 154 ಆಗುತ್ತೆ, -11. ಹಿಯರ್ 39 into 70 ಇದು ಆಗೋದಿಲ್ಲ, ಇಂಟು ಅಲ್ಲ, ಇಟ್ ಈಸ್ ಡಿಫ್ರೆನ್ಸ್. ಡಿಫ್ರೆನ್ಸ್ ಯಾಕೆ ಗೊತ್ತಾಯ್ತು ಅಂದ್ರೆ ಇಲ್ಲಿ ನನಗೆ ಇಂಟು ಅನಿಸ್ತು, ಓಕೆ ಲಾಸ್ಟ್ ಟೂ ನಂಬರ್ ನೋಡಿದಾಗ ಇಲ್ಲಿ ಇಂಟು ಅನಿಸ್ತು, ಬಟ್ ಇಲ್ಲಿ ಇಂಟು ಏನಿದೆ ಜಾಸ್ತಿ ಅನಿಸ್ತಾ ಇಲ್ಲ, ಇಲ್ಲಿ ಡಿಫ್ರೆನ್ಸ್, ಇಲ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಇಂಟು ಆಗ್ತಾ ಇಲ್ಲ ರೀ. ಅವಾಗ ನೋಡಿ +6 ಡಿಫ್ರೆನ್ಸ್, 21 to 39 ಎಷ್ಟು ಡಿಫ್ರೆನ್ಸ್ ಇದೆ, 18 ಇದೆ, 39 to 77 ಎಷ್ಟು ಡಿಫ್ರೆನ್ಸ್ ಇದೆ, 39 17 40, ಇದು 38. 77 147 ಇದ್ದಿದ್ರೆ 70 ಆಗ್ತಿತ್ತ, -4 64 ಡಿಫ್ರೆನ್ಸ್, ಸರಿನಾ? ಓಕೆ ಹಿಯರ್ ನೋಡಿ ಚೆಕ್ ಮಾಡಿ ಮತ್ತೆ ಏನಾದ್ರು ಡಿಫ್ರೆನ್ಸ್, ಇಲ್ಲಿ ಎಷ್ಟಿದೆ ಡಿಫ್ರೆನ್ಸ್, 12 ಇದೆ, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, 20 ಡಿಫ್ರೆನ್ಸ್. ಓಕೆ ಹಿಯರ್ ಇಟ್ ಈಸ್ 38 ಮತ್ತೆ 64 ಎಷ್ಟು ಡಿಫ್ರೆನ್ಸ್ ಇದೆ, 38 68 ಇದ್ರೆ 30 ಆಗ್ತಿತ್ತು, ಇದು ಎಷ್ಟು ಡಿಫ್ರೆನ್ಸ್ ಇದೆ, ಸಾರಿ 38 and 68, ಇಟ್ ಈಸ್ 30 -4, ಇಟ್ ಈಸ್ 26. ಓಕೆ ಓಕೆ 39 79 ಇದ್ದಿದ್ರೆ ಇಟ್ ಈಸ್ 40 -1, ಇಟ್ ಈಸ್ 39 ಇದು. ಓಕೆ 18 to 39, ಸಾರಿ ಫ್ರೆಂಡ್ಸ್ ಇನ್ನೊಂದ್ಸರಿ ಹೇಳ್ತೀನಿ, ಇದು +6 +18, ಸಾರಿ ಇದು 38 ಕರೆಕ್ಟ್ ಇತ್ತು, ಇಟ್ ಈಸ್ ಸರಿ, ಇದು ಕರೆಕ್ಟ್ ಇದೆ. ಓಕೆ ಇದು 38 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 77 147 ಇದ್ದಿದ್ರೆ ಎಷ್ಟು ಡಿಫ್ರೆನ್ಸ್ ಆಗ್ತಿತ್ತು, 70 ಆಗ್ತಿತ್ತು, ಬಟ್ ಇದು 66. ಓಕೆ ಓಕೆ ನೆಕ್ಸ್ಟ್ 38 to 68 ಎಷ್ಟು ಡಿಫ್ರೆನ್ಸ್ ಇದೆ, 30, ಇದು 28. ಓಕೆ ಸೊ ಹಾಗಾದ್ರೆ 12 20 28, ನೆಕ್ಸ್ಟ್ ಎಷ್ಟು ಇದೆ ನೋಡಿ, 8 ಡಿಫ್ರೆನ್ಸ್ ಇದೆ, 8 ಡಿಫ್ರೆನ್ಸ್ 8, ನೆಕ್ಸ್ಟ್ 8 ಡಿಫ್ರೆನ್ಸ್, ನೆಕ್ಸ್ಟ್ 8 ಡಿಫ್ರೆನ್ಸ್, 28 + 8 ಇಟ್ ಈಸ್ 36. ಹಾಗಾದ್ರೆ 66 + 30 96, ಇಟ್ ಈಸ್ 102. ಹಾಗಾದ್ರೆ 143 + 102 ಇಟ್ ಈಸ್ 245. ಆನ್ಸರ್ 245. ಓಕೆ ವೆರಿ ಗುಡ್, ಎಲ್ಲರು ಚೆನ್ನಾಗಿ ಆನ್ಸರ್ ಮಾಡ್ತಾ ಇದಾರೆ. ಸೊ ಇದು ನೋಡೋಣ, ಓಕೆ 243 243 243 ಅಂತಂದ್ರಿ, ಆಕ್ಚುಲಿ ಇದು 245 ಆನ್ಸರ್. ಓಕೆ ಕರೆಕ್ಟ್ ಇದನಾ ಆನ್ಸರ್, ಸೊ 245 ಆಗ್ಬೇಕು ಆನ್ಸರ್. ಓಕೆ ನೋಡಿ ಏನ್ ಮಿಸ್ಟೇಕ್ ಮಾಡಿದ್ರಿ, ಕರೆಕ್ಟ್ ಇದ್ದಾನೆ 245 ಕರೆಕ್ಟ್ ಇದ್ದಾನ ಚೆಕ್ ಮಾಡಿ. ಓಕೆ ಕರೆಕ್ಟ್ ಇದೆಯಲ್ಲ, ನೋ ಸರ್ ನಾಟ್ ಗೆಟಿಂಗ್. ಸೌಮ್ಯ ಅವರೇ, ಆಕ್ಚುಲಿ ಸೌಮ್ಯ ಅವರೇ ನಿಮ್ದು ಅಂದ್ರೆ ಸ್ಟ್ರೀಮ್ ಹೇಳಿ ನಿಮ್ದು ಯಾವ್ದು ಅಂದ್ರೆ, ಆಕ್ಚುಲಿ ಎಜುಕೇಶನ್ ಅಂದ್ರೆ ನೀವು KPSC ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಸೌಮ್ಯ ಅವರೇ. ಓಕೆ ನೀವು ಆಕ್ಚುಲಿ ಸೌಮ್ಯ ಅವ್ರು ನೀವು ಏನಾದ್ರು ಪ್ರೀವಿಯಸ್ ಕ್ಲಾಸಸ್ ಅಟೆಂಡ್ ಮಾಡಿದ್ರ ನಂದು? ಕರೆಕ್ಟ್, ಓಕೆ ಸರಿ. ಓಕೆ ಹಾಗಾದ್ರೆ ನೆಕ್ಸ್ಟ್ ನಂಬರ್ ತಗೋಣ. ಓಕೆ ಇದೊಂದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುದು, ಬಟ್ ಯಾರ ನಂದು ಸ್ಟಾರ್ಟಿಂಗ್ ಕ್ಲಾಸ್ ಅಟೆಂಡ್ ಮಾಡಿದಿರಿ, ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್, ಅವ್ರಿಗೆ ನಿಮಗೆ ಬೇಗ ಅರ್ಥ ಆಗುತ್ತೆ ಇದು. ಓಕೆ ನೆಕ್ಸ್ಟ್ ಹೇಳಿ. ಓಕೆ 245 ಕರೆಕ್ಟ್ ನೋಡಿ, 33. ಓಕೆ ಸೌಮ್ಯ ಅವರೇ ಚೆಕ್ ಮಾಡಿ ನಾನು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. 33 39 57 87 129. ಓಕೆ ನಾನು ಯಾವತ್ತೂ ನಾ ಏನ್ ಮಾಡ್ತೀನಿ, ಲಾಸ್ಟ್ ನಂಬರ್ಸ್ ನ ಚೆಕ್ ಮಾಡ್ತೀನಿ.
ಲಾಸ್ಟ್ ನಂಬರ್ ಚೆಕ್ ಮಾಡಿದಾಗ ನೋಡಬೇಕು ಅದೇನಾದ್ರೂ ಕೂಡಿಸ್ತಾ ಇದ್ದಾನಾ, ಗುಣಾಕಾರ ಆಗ್ತಾ ಇದ್ದಾನಾ, ಅಡಿಷನ್ ಆಗ್ತಾ ಇದ್ದಾನಾ, ಮಲ್ಟಿಪ್ಲಿಕೇಶನ್ ಆಗ್ತದೆ ಅಂತ ನೋಡಿ. ಇಲ್ಲಿ ಇಂಟು ಅಂತೂ ಅನಿಸ್ತಾ ಇಲ್ಲ, ಇಲ್ಲಿ ಪ್ಲಸ್ ಆಗ್ತಾ ಇದೆ. ಓಕೆ, ಇಲ್ಲಿ ಏನ್ ಅನಿಸ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಓಕೆ ಸರ್, ನೋ ವಿಡಿಯೋ ಆಡಿಯೋ. ಸೊ ಎಲ್ಲರಿಗೂ ಸರಿಯಾಗಿ ಕೇಳಿಸ್ತಾ ಇದೆಲ್ಲ ವಾಯ್ಸು? ಓಕೆ, ಇಲ್ಲಿ ನೋಡಿ ಪ್ಲಸ್, ಇಲ್ಲಿ ಪ್ಲಸ್. ಅದೇ ಇಲ್ಲಿ ಪ್ಲಸ್ ಎಷ್ಟಾಗಿದೆ? 6 ಆಗಿದೆ. ಇಲ್ಲಿ 39 59 ಇದ್ದಿದ್ರೆ 20 ನೋಡಿ, 39 ಮತ್ತೆ 59 ಇದ್ದಿದ್ರೆ 20 ಡಿಫ್ರೆನ್ಸ್ ಇರ್ತಿತ್ತು. ಬಟ್ ಇಲ್ಲಿ 57 ಇದೆ ಅಂತಂದ್ರೆ 2 ಲೆಸ್ ಇದೆ. 57 ಗು 87 ಗು 30 ಡಿಫ್ರೆನ್ಸ್ ಇದೆ. ಸರ್ ಫೇಸಿಂಗ್ ವಿಡಿಯೋ ಪ್ರಾಬ್ಲಮ್. ಓಕೆ ಸೊ ಸರ್, ನಿಮ್ಗೆಲ್ಲರಿಗೂ ಪ್ರಾಬ್ಲಮ್ ಅಂತ ಸರ್, ವಾಯ್ಸ್ ಅಂಡ್ ವಿಡಿಯೋ ನಾಟ್ ವಿಸಿಬಲ್. ಓಕೆ, ಇವಾಗ ಸರಿಯಾಗಿ ಕೇಳಿಸ್ತಾ ಇಲ್ವಾ? ವಿಡಿಯೋ ನಾಟ್ ವರ್ಕಿಂಗ್. ಇವಾಗ ನೋಡಿ ಸರಿಯಾಗಿ ಕೇಳಿಸ್ತಾ ಇದನಾ? ವಾಯ್ಸ್ ಕ್ಲಿಯರ್ ಇದನಾ? ಓಕೆ, ಕೇಳಿಸ್ತಾ ಇದನಾ? ಹಾಯ್ ಫ್ರೆಂಡ್ಸ್. ಹಲೋ, ಆಡಿಯೋ ಇಸ್ ಓಕೆ ಸರ್, ಬಟ್ ವಿಡಿಯೋ ನಾಟ್ ವರ್ಕಿಂಗ್ ಸರ್. ಓಕೆ, ಏನಾದರೂ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಫ್ರೆಂಡ್ಸ್. ಸರ್ ಪ್ಲೀಸ್ ರಿಪ್ಲೈ ಚಾಟ್, ವಿ ಚಾಟ್, ವಿ ಕಾಂಟ್ ಹಿಯರ್ ಯು. ವಿ ಕ್ಯಾನ್ ಹಿಯರ್ ಯು. ಆರ್ ಯು 183? ಓಕೆ, ಇವಾಗ ಕೇಳಿಸ್ತಾ ಇದನಾ? ಸಾರಿ ವಿ ಕಾಂಟ್ ಹಿಯರ್. ನೋ ಸರ್. ಓಕೆ, ನನ್ನ ಕಡೆಯಿಂದ ಪ್ರಾಬ್ಲಮ್ ಇದೆನಾ? ನೋ ಸರ್. ಓಕೆ, ವಿಡಿಯೋ ಇಸ್ ಇನ್ ಅಪ್ರೋಪ್ರಿಯೇಟ್. ಫ್ರೆಂಡ್ಸ್ ನೋಡಿ ಇವಾಗ ಕ್ಲಿಯರ್ ಇದೆನಾ? ಕೇಳಿಸ್ತಾ ಇದೆನಾ ವಾಯ್ಸ್ ಎಲ್ಲ ಸರಿಯಾಗಿ ಕೇಳಿಸ್ತಾ ಇದೆನಾ? ನೋ. ಓಕೆ, ನೋ ನಾಟ್ ಸರ್. ಓಕೆ ಸರಿ, ನಾನು ಇದನ್ನ ಇದನ್ನ ನೋಡಿ ಅಕಸ್ಮಾತ್ ಇದನ್ನ ವಿಡಿಯೋ ಮಾಡ್ತಾ ಹೋಗ್ತಿರ್ತೀನಿ. ಸೊ ಏನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ಓಕೆ ನೋಡಿ ಫ್ರೆಂಡ್ಸ್, 87 127 ಇದ್ರೆ 40, ಬಟ್ 42. ಓಕೆ, ಇಲ್ಲಿಂದ 12 ಡಿಫ್ರೆನ್ಸ್, ಇದು 12 ಡಿಫ್ರೆನ್ಸ್, ನೆಕ್ಸ್ಟ್ 12 ಡಿಫ್ರೆನ್ಸ್. ಓಕೆ ನೆಕ್ಸ್ಟ್ ನೋಡಿ, 12 ಡಿಫ್ರೆನ್ಸ್ ಅಂದ್ರೆ ಎಷ್ಟಾಯ್ತು? 54 ಆಯ್ತು. ಸೊ 54 ಆದ್ರೆ ಎಷ್ಟಾಗುತ್ತೆ ಇದು? 54. 130 + 54 ಅಂದ್ರೆ 184, ಬಟ್ ಇಟ್ ಈಸ್ 183. ಸಣ್ಣ ಓಕೆ ನೋಡಿ ಫ್ರೆಂಡ್ಸ್, ಸರಿಯಾಗಿ ಕೇಳಿಸ್ತಾ ಇದನಾ? ಫಸ್ಟ್ ಓಕೆ, ಇದು ನೋಡಿ ಫ್ರೆಂಡ್ಸ್, ಇದು ಪ್ರಸಾದ್, ಮಂಜುನಾಥ್, ಮಂಜುನಾಥ್. ಓಕೆ, ಕೆಲವರು ಕೇಳಿಸ್ತಾ ಇದೆ ಅಂತ ಹೇಳ್ತಾರೆ 183. ನೋಡಿ ಏನ್ ಮಾಡ್ಬೇಕು ಇದನ್ನ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ನೋಡಿ ಲಾಸ್ಟ್ ರಿಪೀಟ್ ಸರ್. ಓಕೆ ರಿಪೀಟ್ ಮಾಡ್ತೀನಿ, ಬಟ್ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೆ? ಎಸ್ ಸರ್, ಬಟ್ ವಿಡಿಯೋ. ಓಕೆ ನನ್ನ ಹತ್ರ. ಸೊ ಎಲ್ಲರಿಗೂ ವಿಡಿಯೋ ಪ್ರಾಬ್ಲಮ್ ಆಗ್ತಾ ಇದೆನಾ?
ವಿಡಿಯೋ ಅಂಡ್ ಆಡಿಯೋ ಬೋತ್ ಆರ್ ನಾಟ್ ವರ್ಕಿಂಗ್. ಓಕೆ ಫ್ರೆಂಡ್ಸ್, ಇದನ್ನ ನೋಡಿ, ಅದು ಏನಾದ್ರು ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇರೋದು. ನೋ ವಿಡಿಯೋ ಅಂಡ್ ನೋ ಆಡಿಯೋ ಸರ್. ಸೋರಿ. ಫ್ರೆಂಡ್ಸ್ ಇವಾಗ ಸರಿಯಾಗಿ ಕೇಳಿಸ್ತಾ ಇದನ್ನ? ಫ್ರೆಂಡ್ಸ್ ಇವಾಗ ಕೇಳಿಸ್ತಾ ಇದನ್ನ? ಸ್ಟಿಲ್ ನಾಟ್ ಏಬಲ್ ಟು ಆಕ್ಸೆಸ್ ಆಡಿಯೋ ವಿಡಿಯೋ ಸರ್, ವಿಡಿಯೋ ಅಂಡ್ ಆಡಿಯೋ ನಾಟ್ ವರ್ಕಿಂಗ್. ಈಗ ನೋಡಿ ಫ್ರೆಂಡ್ಸ್, ಇವಾಗ ನೋಡಿ, ಸೊ ಇಲ್ಲಿ 87 129. ಎಸ್ ಸರ್, ಎಸ್ ಸರ್, ಓಕೆ. ಸೊ ನೋಡಿ ಲಾಸ್ಟ್ ಇಟ್ಸ್ ನಾಟ್ ವರ್ಕಿಂಗ್ ಸರ್. ಓಕೆ ಓಕೆ, ನಾನು ಓಕೆ, ಇದು ಒಂದು ವಿಡಿಯೋ ನೋಡಿ, ಇದು 2 ಮಿನಿಟ್ಸ್ ನೋಡಿ, ಅಕಸ್ಮಾತ್ ವರ್ಕ್ ಆಗಲಿಲ್ಲ ಅಂದ್ರೆ ನಾನು ಏನಾದ್ರು ಮಾಡ್ತೀನಿ. ನೋ ವಾಯ್ಸ್. ಓಕೆ, 87 129 ಡಿಫ್ರೆನ್ಸ್ ಎಷ್ಟು? ಇಟ್ ಈಸ್ 42. ಓಕೆ, ನೆಕ್ಸ್ಟ್ 57 87 ಡಿಫ್ರೆನ್ಸ್, ಇಟ್ ಈಸ್ 30. 39 57 ಡಿಫ್ರೆನ್ಸ್, ಇಟ್ ಈಸ್ 18. 33 and 39 ಡಿಫ್ರೆನ್ಸ್ ಈಸ್ 6. Audio and video are both are not working. So ಕೇಳಿಸ್ತಾ ಇಲ್ಲ ಫ್ರೆಂಡ್ಸ್, ಕೇಳಿಸ್ತಾ ಇಲ್ವಾ ನಿಮ್ಗೆ? ಹಲೋ, ಕೇಳಿಸ್ತಾ ಇದನ? ಓಕೆ, ಒನ್ಸ್ ಯು ರೀಸ್ಟಾರ್ಟ್. ಓಕೆ, ನಾನು ರೀಸ್ಟಾರ್ಟ್ ಮಾಡ್ತೀನಿ. ಓಕೆ, ಸಾಲ್ವ್ ಮಾಡಿ ಫ್ರೆಂಡ್ಸ್, ಇದು ಈ ಕ್ವಶನ್ ಸಾಲ್ವ್ ಮಾಡಿ. ಇವಾಗ ಕೇಳಿಸ್ತಾ ಇದನ? ಕೇಳಿಸ್ತಾ ಇದೆ ಫ್ರೆಂಡ್ಸ್? ಹಲೋ, ಹಲೋ, ನೋಡಿ ಇದನ್ನ 19 26 40 68 124 ಕ್ವಶನ್ ಮಾರ್ಕ್. ಫ್ರೆಂಡ್ಸ್ ಕೇಳಿಸ್ತಾ ಇದನ? ಸ್ಟಿಲ್ ಇಟ್ಸ್ ಸೇಮ್ ಇಶ್ಯೂ. ಓಕೆ.